ಶರಣು ಶರಣಾರ್ಥಿ ನಾನು ಬಸವರಾಜು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಕೈಗೆ ಬುಧವಾರ ಸಂಜೆ ಮಹತ್ವದ ರಿಪೋರ್ಟ್ ಸಿಕ್ಕಿದೆ ಚುನಾವಣಾ ಚಾಣಕ್ಯ ಸುನೀಲ್ ಕನುಗೋಲು ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭಕ್ಕೂ ಮುಂಚೆನೆ ಕಾಂಗ್ರೆಸ್ಗೆ ಹೇಳಿದ್ರು ನೂರ ಮೂವತ್ತಕ್ಕೂ ಅಧಿಕ ಸ್ಥಾನಗಳನ್ನು ನಾವು ಗೆದ್ದೇ ಗೆಲ್ತೀವಿ ಕಾರಣ ಕರ್ನಾಟಕದ ಮಟ್ಟಿಗೆ ಸಿದ್ದರಾಮಯ್ಯ ಅನ್ನುವಂತಹ ವ್ಯಕ್ತಿ ಮತ್ತು ಅವರ ವರ್ಚಸ್ಸು ಕಾಂಗ್ರೆಸ್ ಅನ್ನು ಗೆಲ್ಲಿಸುತ್ತೆ ಅನ್ನೋದನ್ನು ಹೇಳಿದ್ದರು ಇದೀಗ ಮತ್ತೆ ಅವರದ್ದೇ ಮತ್ತೊಂದು ರಿಪೋರ್ಟ್ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಕೈ ಸೇರಿದೆ ಅನ್ನುವಂಥದ್ದು ಕೆ ಪಿ ಸಿ ಸಿ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ಎಕ್ಸ್ಕ್ಲೂಸಿವ್ ಸಂಗತಿ ಏನಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಎಲ್ಲೆಲ್ಲಿ ಫೈಟ್ ಇದೆ ನೆಕ್ ಟು ನೆಕ್ ಸಂಪೂರ್ಣ ಮಾಹಿತಿ ಇರುವಂತಹ ರಿಪೋರ್ಟ್ ಈ ಕ್ಷಣದ್ದು ಈ ಕ್ಷಣಕ್ಕೆ ಏನಾದರೆ ಏನಾಗುತ್ತೆ ಅನ್ನುವಂತಹ ರಿಪೋರ್ಟ್ ವರದಿ ಸೀಕ್ರೆಟ್ ರಿಪೋರ್ಟ್ ಈಗಾಗಲೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಕೈ ಸೇರಿದೆ ಅಲ್ಲಿ ಸ್ಪಷ್ಟವಾಗಿ ದಾಖಲಾಗಿರುವಂತಹ ಸಂಗತಿ ಒಂದೇ ಇಡೀ ದೇಶದಲ್ಲಿ ಮೋದಿಯವರು ಎಲ್ಲಿ ಬೇಕಾದರೂ ಒಂದು ಹೆಜ್ಜೆ ಮುಂದೆ ಹೋಗಬಹುದು ಕರ್ನಾಟಕದಲ್ಲಿ ಸಾಧ್ಯವಾಗುವುದಿಲ್ಲ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಕಾರಣ ಪ್ರಾದೇಶಿಕ ನಾಯಕತ್ವ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ತಮಿಳುನಾಡಲ್ಲಿ ಸ್ಟಾಲಿನ್ ಕೇರಳದಲ್ಲಿ ಪಿಣರಾಯಿ ವಿಜಯನ್ ಅವರು ಹಾಗೆ ತೆಲಂಗಾಣದಲ್ಲಿ ಕೆ ಸಿ ಆರ್ ಮತ್ತೆ ತಮಿಳುನಾಡಿನಲ್ಲಿ ಇಬ್ಬರು ನಾಯಕರು ಜಗನ್ ಇರಬಹುದು ಅಥವಾ ಚಂದ್ರಬಾಬು ನಾಯ್ಡು ಅವರು ಇರಬಹುದು ಸರ್ವೆ ಲೆಕ್ಕ ಮೂರು ರೀತಿಯಲ್ಲಿ ಕೊಟ್ಟಿದ್ದಾರೆ ಏನಾಗಬಹುದು ಬಿ ಜೆ ಪಿ ಖಚಿತವಾಗಿ ಗೆಲ್ಲಬಹುದಾದಂತಹ ಸ್ಥಾನಗಳು ಈ ಕ್ಷಣಕ್ಕೆ ಐದು ಇನ್ನುಳಿದ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜೊತೆಯಲ್ಲಿ ಟೈಟ್ ಫೈಟ್ ನೀಡುತ್ತೆ ಅನ್ನುವಂಥದ್ದು ಒಂದನೆಯ ಸರ್ವೆಯ ಸುಳಿವು ಎರಡನೇ ಸರ್ವೆಯ ಲೆಕ್ಕ ಏನು ಕಾಂಗ್ರೆಸ್ ಈ ಕ್ಷಣಕ್ಕೆ ಒಂಬತ್ತರಿಂದ ಹತ್ತು ಸ್ಥಾನಗಳನ್ನು ಗೆದ್ದೆ ಗೆಲ್ಲುತ್ತೆ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಹತ್ತು ಕ್ಷೇತ್ರಗಳನ್ನು ಒಂಬತ್ತರಿಂದ ಹತ್ತು ಕ್ಷೇತ್ರಗಳನ್ನು ಗೆದ್ದೆ ಗೆಲ್ಲುತ್ತೆ ಆರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಜೊತೆ ಒಂದು ಕಡೆ ಜೆ ಡಿ ಎಸ್ ಜೊತೆ ನೆಕ್ ಟು ನೆಕ್ ಫೈಟ್ ಆಗುತ್ತೆ ಹೇಗಿದೆ ಅಂದರೆ ಜೆ ಡಿ ಎಸ್ ಸ್ವಲ್ಪ ಯಾಮಾರಿದ್ರೂ ಕೂಡ ಗೆದ್ದೇ ಗೆಲ್ಲಬಹುದಾದಂತಹ ಒಂದು ಕ್ಷೇತ್ರವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಹಾಗಿದ್ರೆ ಮೂರನೆಯ ಸರ್ವೆ ಲೆಕ್ಕ ಸರ್ವೆ ಸುಳಿವು ಹೇಳ್ತಿರುವ ಸಂಗತಿ ಏನು ಕಾಂಗ್ರೆಸ್ ಹತ್ತರಿಂದ ಹದಿನೈದು ಕ್ಷೇತ್ರಗಳನ್ನ ಗೆದ್ದೇ ಗೆಲ್ಲಬಹುದು ಅನ್ನುವಂಥದ್ದು ಒಂದು ಲೆಕ್ಕ ಆದರೆ ಬಿ ಜೆ ಪಿ ಏಳರಿಂದ ಹನ್ನೆರಡು ಕ್ಷೇತ್ರಗಳನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ ಈ ಕ್ಷಣಕ್ಕೆ ನಡೆದ್ರೆ ಜೆ ಡಿ ಎಸ್ ಒಂದು ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಬಹುದು ಅದು ಕೂಡ ತ್ರಾಸದಾಯಕ ತೃಪ್ತಿ ಗೆಲುವಾಗತ್ತೆ ಅನ್ನುವಂಥದ್ದು ಹತ್ತರಿಂದ ಹದಿನೈದು ಸ್ಥಾನ ಈ ಕ್ಷಣಕ್ಕೆ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದಾದ್ರೆ ಇನ್ನು ಎಂಟು ತಿಂಗಳಿದೆ ಹೆಚ್ಚು ಕಮ್ಮಿ ಅಷ್ಟು ಹೊತ್ತಿಗೆ ಕಾಂಗ್ರೆಸ್ನ ನಾಯಕರು ಪರಿಣಾಮಕಾರಿಯಾಗಿ ಆಪರೇಷನ್ ಹಸ್ತವನ್ನು ಅಥವಾ ಅವರ ಐದೂ ಗ್ಯಾರಂಟಿಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತಂದ್ರೆ ಮಹಿಳೆಯರು ಹಿಂದುಳಿದ ಸಮುದಾಯಗಳಲ್ಲಿರುವಂತಹ ಅಪ್ಪಟ ದೈವ ಭಕ್ತರು ಅಂದರೆ ಹಿಂದೂಗಳು ಕಾಂಗ್ರೆಸ್ನ ಪರವಾಗಿ ನಿಂತಿದ್ದಾರೆ ಮೋದಿ ವರ್ಸಸ್ ಸಿದ್ದು ಅಂದರೆ ಕರ್ನಾಟಕದ ಮಟ್ಟಿಗೆ ಸಿದ್ದರಾಮಯ್ಯ ಅವರು ಮೋದಿಯವರಿಗಿಂತ ಸುಮಾರು ಮೂವತ್ತು ಪರ್ಸೆಂಟ್ ಮುಂದಿದ್ದಾರೆ ಅನ್ನುವಂತಹ ಸಂಗತಿಯನ್ನು ಸುನೀಲ್ ಕನ್ನುಗೋಲು ಅವರ ರಿಪೋರ್ಟ್ ಸ್ಪಷ್ಟವಾಗಿ ಹೇಳ್ತಿದೆ ಹಾಗೆಂದ್ರೆ ಕನ್ನುಗೋಲು ಅವರು ಈ ಹಿಂದೆ ಹೇಳಿದ್ದು ನಿಜ ಆಯಿತು ಈಗಲೂ ನಿಜ ಆಗತ್ತಾ ನಿಮ್ಮ ಪ್ರಕಾರ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಎಷ್ಟು ಗೆಲ್ಲಬಹುದು ಬಿ ಜೆ ಪಿ ಎಷ್ಟು ಸಿಗಬಹುದು ಜೆ ಡಿ ಎಸ್ ಗೆದ್ದೇ ಗೆಲ್ಲುತ್ತಾ ಒಂದು ಸ್ಥಾನವನ್ನು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ರವೆಲ್ಲೇ ಕಾಣುತ್ತೆ